ನಮಸ್ಕಾರ ನಾವು ಸುಶುಪ್ತಿ ಡ್ರೀಮರ್ಸ್ ನಾನು ಮಂಜುನಾಥ ಇದು ಕ್ಲಾಸ್ ಹನ್ನೆರಡು ನಾವು ನಿಮಗೆ ಮೂರು ಕ್ವೆಶನ್ ಕೇಳಿದ್ವಿ ಮೊದಲನೇ ಕ್ವೆಶನ್ ಬಂದು ನಿಮ್ಮ ಡೈರೆಕ್ಷನ್ ಸ್ಕಿಲ್ ಅಥವಾ ನಿಮ್ಮ ಡೈರೆಕ್ಷನ್ ಸ್ಟೈಲ್ ಏನು ಅಂತ ಎರಡನೇ ಕ್ವೆಶನ್ ಬಂದು ಐದು ವರ್ಷದಲ್ಲಿ ನೀವು ಐದು ವರ್ಷದಲ್ಲಿ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನನ್ನ ಫ್ಯೂಚರ್ ಏನು ಫಿಲ್ಮ್ ಮೇಕಿಂಗಲ್ಲಿ ನನ್ನ ಫ್ಯೂಚರ್ ಏನು ಅಂತ ಅಂದ್ಬಿಟ್ಟು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಮೂರನೇದು ಒಂದು ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಕೇಳಿದ್ವಿ ಈಗ ಅಂದರೆ ಏನು ಅಂದರೆ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಏನು ಅಥವಾ ನಂದು ಡೈರೆಕ್ಷನ್ ಸ್ಟೈಲ್ ಅಂದ್ರೇನು ಏನಾಗುತ್ತೆ ಅಂದರೆ ಈಗ ನೀವು ನೋಡಿರ್ಬೋದು ಉಗ್ರ ಮೂವಿ ನೋಡಿದ್ದೀರಾ ಕೆ ಜಿ ಎಫ್ ಮೂವಿ ನೋಡಿದ್ದೀರಾ ಎರಡರಲ್ಲೂ ನಿಮಗೆ ಮೇಕಿಂಗಲ್ಲಿ ಸಿಮಿಲಾರಿಟೀಸ್ ಕಾಣುತ್ತೆ ಅಂದರೆ ಇವರು ಮೇಕಿಂಗ್ ಸಖತ್ತಾಗಿ ಮಾಡಿಸ್ತಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿ ಮಾಡಿಸ್ತಾರೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡಿಸಿರ್ತಾರೆ ಅಂತ ಅಥವಾ ಸೆಟ್ ಡಿಸೈನ್ ಚೆನ್ನಾಗಿ ಮಾಡ್ತಾರೆ ಅಂತ ಇದು ಈಗ ಪ್ರಶಾಂತ್ ನೀಲ್ ಅವ್ರು ಮಾಡಿರೋದು ಎರಡೇ ಮೂವಿ ಸದ್ಯಕ್ಕೆ ಸೊ ಅವ್ರದ್ದು ಒಂದು ಸ್ಟೈಲ್ ಇದು ಅಂತ ನಮಗೆ ಗೊತ್ತಾಗುತ್ತೆ ಈಗ ಉಪೇಂದ್ರ ಅವ್ರಾಗಿರ್ಬೋದು ಅವ್ರದ್ದು ಏನಂತ ಅಂದರೆ ಡೈಲಾಗ್ಸ್ ಮೇಲೆ ಹೋಗುತ್ತೆ ಮತ್ತು ಸಿನಿಮಾಟೋಗ್ರಫೀಲಿ ನಿಮಗೆ ಅಂದರೆ ಕನ್ಫ್ಯೂಷನ್ಸ್ ಸ್ಕ್ರೀನ್ ಪ್ಲೇಯಲ್ಲೆಲ್ಲ ಕನ್ಫ್ಯೂಷನ್ ಇರುತ್ತೆ ಮತ್ತು ಕೊನೆಗೆ ಏನೋ ಒಂದು ರಿವೀಲ್ ಮಾಡಿ ಎಲ್ಲನೂ ಕನೆಕ್ಟ್ ಮಾಡೋ ಹಾಗೆ ಮಾಡ್ತಾರೆ ಮತ್ತು ಅವ್ರದ್ದು ಮ್ಯೂಸಿಕ್ ಕೂಡ ಸ್ವಲ್ಪ ಅಂದರೆ ಇದು ರಾ ರಾ ಮ್ಯೂಸಿಕ್ ಅಂತ ಅಂತಾರಲ್ಲ ಆ ಥರ ಇರುತ್ತೆ ಆ್ಯಕ್ಟಿಂಗ್ ಕೂಡ ನೋಡ್ಬೋದು ನೀವು ಲೈಕ್ ಉಪೇಂದ್ರ ಅವ್ರದ್ದೇ ಒಂದು ಆ್ಯಕ್ಟಿಂಗ್ ಸ್ಟೈಲ್ ಅಂತ ಅಂದ್ಬಿಟ್ಟು ಬರುತ್ತೆ ಈ ಥರ ಈ ಏನಂತ ಅಂದರೆ ಇದೆಲ್ಲ ಒಂದೇ ದಿನದಲ್ಲಿ ಬರಲ್ಲ ಅವರು ಒಂದು ಅವ್ರದ್ದೊಂದು ಸ್ಟೈಲ್ ಅಂತ ಅಂದ್ಬಿಟ್ಟು ಡೆವಲಪ್ ಮಾಡ್ಕೊಂಡು ಹೋಗೋದು ಯಾವಾಗ ಅಂದರೆ ಎಷ್ಟೊಂದು ಪ್ರಾಜೆಕ್ಟ್ಸ್ಗಳು ಮಾಡಿದಾಗ ಆ್ಯಕ್ಟರ್ಸ್ಗಂತೂ ಪರವಾಗಿಲ್ಲ ಯಾಕೆಂದ್ರೆ ಅವ್ರದ್ದೊಂದು ಸ್ಕಿಲ್ ಡೆವಲಪ್ ಆಗ್ತಾ ಹೋಗುತ್ತೆ ನಾನು ಈ ಥರ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಅದೇ ಥರ ಡೈರೆಕ್ಟರ್ಗಳಿಗೂ ಒಂದು ಸ್ಟೈಲ್ ಅಂತ ಬರ್ತಾ ಹೋಗುತ್ತೆ ನಿಮಗೆ ಸುನಿಲ್ ಕುಮಾರ್ ದೇಸಾಯಿ ಅವರು ತೊಗೊಂಡ್ರೆ ಅವ್ರ ಕೇಸ್ ತೊಗೊಂಡ್ರೆ ಅವರು ಸಸ್ಪೆನ್ಸ್ ಮೂವಿ ಸಕ್ಕದಾಗಿ ಮಾಡ್ತಾರೆ ನಿಷ್ಕರ್ಷ ಮೂವಿ ನೋಡ್ಬೋದು ಉತ್ಕರ್ಷ ಮೂವಿ ನೋಡ್ಬೋದು ಬೆಳದಿಂಗಳ ಬಾಲೆ ಇವೆಲ್ಲ ಮೂವೀಲಿ ನಿಮಗೆ ಲೈಕ್ ಅಂದರೆ ಕ್ಯಾರೆಕ್ಟರ್ಗಳ್ನು ಹೇಗೆ ಎಷ್ಟು ಡೀಪಾಗಿ ಕ್ರಿಯೇಟ್ ಮಾಡಿರ್ತಾರೆ ಮತ್ತು ಅವರು ಆ ಒಂದು ಸಸ್ಪೆನ್ಸ್ ಅಥವಾ ಥ್ರಿಲ್ಲರ್ ಮೂವಿ ಏನು ಮಾಡ್ತಾರಲ್ಲ ಥ್ರಿಲ್ಲರ್ ಮೂವೀಸಲ್ಲಿ ಅವರು ಎತ್ತಿದ ಕೈ ಸಕ್ಕತ್ತಾಗಿ ಮಾಡ್ತಾರೆ ಥ್ರಿಲ್ಲರ್ ಮೂವೀಸ್ಗಳು ಈಗ ಇನ್ನು ಕೆಲವರು ಈಗ ಏನು ಎಸ್ ಅವರು ಫ್ಯಾಮಿಲಿ ಸೆಂಟಿಮೆಂಟು ಮತ್ತು ಲವ್ ಸ್ಟೋರಿಗಳು ಅದನ್ನು ಬಂದಿದ್ದಾರೆ ಈ ಥರ ಒಬ್ಬೊಬ್ಬರಿಗೆ ಆ ಒಂದು ಸ್ಟೈಲ್ ಡೆವಲಪ್ ಆಗೋದು ಅವರು ಮಾಡೋ ಕತೆ ಮೇಲೆ ಮತ್ತು ಅವರು ಚೂಸ್ ಮಾಡೋ ಕತೆ ಮೇಲೆ ಅವರು ಮಾಡೋ ಮೂವೀಸ್ಗಳ ಮೇಲೆ ನಮಗೆ ಬಂದಿರೋ ಆನ್ಸರ್ಗಳಲ್ಲಿ ತುಂಬ ಜನ ನಾವು ಆರ್ಟ್ ಮೂವಿ ಮತ್ತು ಕಮರ್ಷಿಯಲ್ ಮೂವಿನ ಬ್ಲೆಂಡ್ ಮಾಡಿ ಆ ಒಂದು ಈ ಬ್ಲೆಂಡ್ ಮಾಡಿ ಒಂದು ಹೊಸ ಮೂವಿ ಮಾಡಬೇಕು ಅಂತ ಇದೀವಿ ಅಂತ ಸೊ ನಿಮಗೆ ಏನು ಅಂದರೆ ತುಂಬ ಸ್ಟ್ರಾಂಗ್ ಆಗಿರೋ ಕಾನ್ಸೆಪ್ಟ್ ಬೇಕು ಮತ್ತು ಕಮರ್ಷಿಯಲ್ ಎಲಿಮೆಂಟ್ನ ಹೇಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಗೊತ್ತಿರಬೇಕು ಓಕೆ ಈಗ ಕಮರ್ಷಿಯಲ್ ಮೂವೀಸ್ ಅಂದ್ರೆ ಏನು ಅಂದರೆ ಏನು ಹೀರೋ ಬರಬೇಕಾದ್ರೆ ಇಂಟ್ರೊಡಕ್ಷನ್ ಸಾಂಗ್ ಹಾಕೋದು ಒಂದು ನಾಲ್ಕೈದು ಫೈಟ್ ಸೀನ್ಸ್ ಇಡೋದು ಡ್ಯಾನ್ಸ್ ಇರೋದು ಐಟಮ್ ಸಾಂಗ್ಸ್ ಇರೋದು ಅಥವಾ ಅಂದರೆ ಲವ್ ಸ್ಟೋರಿ ಇರೋದು ಸೆಟ್ಸ್ ಚೆನ್ನಾಗಿರೋದು ಲೊಕೇಶನ್ ಫಾರಿನ್ ಲೊಕೇಶನ್ಸ್ಗೆ ಹೋಗೋದು ಕಮರ್ಷಿಯಲ್ ಅಂದರೆ ಇದೇನಾ ಓಕೆ ಅಂದರೆ ನೀವು ಕಮರ್ಷಿಯಲ್ನ ಹೇಗೆ ಡಿಫೈನ್ ಮಾಡ್ತಿರೋ ಗೊತ್ತಿಲ್ಲ ಇದು ಅಂದರೆ ಇವಾಗ ನಾನು ಅರ್ಥ ಮಾಡ್ಕೊಂಡಿರೋದು ಕಮರ್ಷಿಯಲ್ ಅಂತ ಅಂದರೆ ಈ ಥರ ಕಮರ್ಷಿಯಲ್ ಅಂತ ಅಂದರೆ ನಾವು ಹೇಳಕ್ಕೆ ಹೊರಟಿರೋ ಸ್ಟೋರಿ ಅದು ಯಾವ ಸಿಚುವೇಶನಲ್ಲಿ ಸೂಟ್ ಆಗುತ್ತೆ ಈಗ ಅನ್ಕೊಡೋಣ ನಾನು ಹಳ್ಳೀಲೊಂದು ಶೂಟ್ ಮಾಡ್ತಿದ್ದೀನಿ ಅಂತ ಅಂದರೆ ನೀವಲ್ಲಿ ಎಷ್ಟು ಕಮರ್ಷಿಯಲ್ ವ್ಯಾಲ್ಯೂ ಅಂತ ಆ್ಯಡ್ ಮಾಡೋಕ್ಕಾಗುತ್ತೆ ಯಾಕೆಂದರೆ ಲೊಕೇಶನ್ ಎಲ್ಲ ಅವಾವೇ ಇರ್ತವೆ ನೀವು ಹಳ್ಳಿನ ತೆಗೆದಾಕ್ಬಿಟ್ಟು ನಾನು ನಾನಲ್ಲಿ ಮಾಲ್ ಕಟ್ಬಿಟ್ಟು ಅದನ್ನು ಹಳ್ಳಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಈ ಥರ ಇದು ಬಿಟ್ಟರೆ ನನ್ನ ಸ್ಟೋರಿಗೆ ಏನು ಸೂಟ್ ಆಗ್ತಿದೆ ಈಗ ಅಂದ್ಕೊಡೋಣ ನಾನು ಮಾಡ್ತಿರೋ ಇದು ಸ್ಟೋರಿಗೆ ನನಗಿಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ಇದು ಏನು ಈ ಲ್ಯಾಪ್ಟಾಪ್ ಬೇಡ ಬೇರೆ ಲ್ಯಾಪ್ಟಾಪ್ ಬೇಕು ಇಲ್ಲ ಲ್ಯಾಪ್ಟಾಪ್ ಬದಲು ಬುಕ್ ಬೈ ಬೇಕು ಬರೆಯೋದಕ್ಕೆ ಅಂದ್ಬಿಟ್ಟಿರುತ್ತೆ ಇಲ್ಲಿ ನನಗೆ ಸ್ಟೋರಿಗೆ ಏನು ಸೂಟ್ ಆಗ್ತಿದೆಯೋ ನಾನು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಅಂದ್ಕೊಡೋಣ ನನಗೆ ಬೇಕಿರೋದು ಏನು ನಾನೊಂದು ಯಾವುದೋ ಒಂದು ಕಾಡಲ್ಲಿ ಹೋಗಿ ಶೂಟ್ ಮಾಡಬೇಕು ಅಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಮರಗಳೆಲ್ಲ ಇರಬೇಕು ಅಲ್ಲಿ ಮಂಜೆಲ್ಲ ಇರಬೇಕು ಆ ಥರ ಲೊಕೇಶನ್ ಬೇಕು ಅಂತ ಹೇಳ್ತೀನಿ ನನ್ನ ಬಜೆಟ್ ಅಷ್ಟಿಲ್ಲ ನಾನು ಇವಾಗ ಹೋಗಿ ಶೂಟ್ ಮಾಡಬೇಕು ಅಂತಿದೆ ಮಂಜಲ್ಲೆಲ್ಲ ಶೂಟ್ ಮಾಡಬೇಕು ಅಂತ ಇರುತ್ತೆ ಇಲ್ಲ ಅಷ್ಟಾಗಲ್ಲ ಅಂತ ಏನು ಮಾಡ್ತೀವಿ ಲೋಕಲ್ ಯಾವುದೋ ಲೊಕೇಶನ್ ನೋಡ್ತೀವಿ ಈಗ ಅಂದ್ಕೊಡೋಣ ನಾನು ಊಟೀಲ್ ಎಲ್ಲೋ ಶೂಟ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಅನ್ನೋಣ ಇಲ್ಲ ನಂದಿ ಬೆಟ್ಟಕ್ಕೋಗಿ ಶೂಟ್ ಮಾಡ್ತೀನಿ ಅಂತ ಇರುತ್ತೆ ಕಮರ್ಷಿಯಲ್ ವ್ಯಾಲ್ಯೂ ಸ್ವಲ್ಪ ಡಿಫರ್ ಆಗುತ್ತೆ ಇಲ್ಲಿ ಅಲ್ವಾ ಇದು ಮತ್ತೆ ನೀವು ಹೇಳ್ತಿರೋ ಕತೆಯಲ್ಲೂ ಏನು ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಡ್ ಮಾಡ್ತಿದ್ದೀರಾ ಅಂತ ಈಗ ನಾವು ನೋಡ್ಬೋದು ಜಾತಿ ಬಗ್ಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ಸ್ ಮಾಡ್ತೀವಿ ಇಲ್ಲ ಅಂದರೆ ಅದೇ ಹೆಣ್ಮಕ್ಳನ್ನ ಸಾಯಿಸ್ಬಾರ್ದು ಇದು ಏನು ಆ ಥರ ಮತ್ತು ಇಲ್ಲ ರೇಪ್ ಕಾನ್ಸೆಪ್ಟ್ಸ್ ಆಗಿರ್ಬೋದು ಮತ್ತು ಇದು ಏನು ಎಜುಕೇಷನ್ ಆದರೆ ಅದೇ ಬರೀ ದುಡ್ಡುಗೋಸ್ಕರ ಎಜುಕೇಷನ್ ಮಾಡ್ತಾರೆ ಈ ಥರ ಅಂತ ಆಗಿರ್ಬೋದು ಈ ಎಲ್ಲ ಎಂತ ಅಂದರೆ ನಿಮಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಏನು ಈ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಪುಷ್ ಮಾಡುತ್ತೆ ಯೋಚನೆ ಮಾಡಿ ನೀವು ಈ ನೋಡಿ ಈ ಥರ ತೊಂದರೆಗಳಾಗ್ತಿದೆ ಜಗತ್ತಲ್ಲಿ ಈ ಥರ ಅನ್ಯಾಯಗಳಾಗ್ತಿದೆ ನಾನು ದುಡ್ಡು ಕೊಟ್ಟರು ನನಗೆ ಒಳ್ಳೆ ಎಜುಕೇಷನ್ ಸಿಗ್ತಿಲ್ಲ ಈ ಕಂಪ್ನಿ ನನಗೆ ಮೋಸ ಮಾಡ್ತಿದೆ ಥರ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತಿದ್ದಾರೆ ಬಟ್ ಯಾರೂ ನನಗೆ ಸಹಾಯನೇ ಮಾಡಲ್ಲ ಹಿಂಗೆ ಈ ಎಲ್ಲ ಎಲಿಮೆಂಟ್ಸ್ ಎಲ್ಲ ಏನಾಗುತ್ತೆ ಅಂತ ಅಂದರೆ ನಿಮಗೆ ಜನಗಳು ತಟ್ಟುತ್ತಿದ್ದೆನ ಇವು ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋ ಸಬ್ಜೆಕ್ಟ್ಸ್ಗಳೇ ಇದು ಇದು ಬಿಟ್ಟು ನನಗೆ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳ್ಬೋದು ನೀವು ಏನು ಚೂಸ್ ಮಾಡ್ಕೋತೀರಾ ಅದರ ಮೇಲೆ ನಿಮ್ಮ ಡೈರೆಕ್ಷನ್ ಸ್ಕಿಲ್ಲು ಡೆವಲಪ್ ಆಗ್ತಾ ಹೋಗುತ್ತೆ ಅದಕ್ಕೇನು ಮಾಡಬೇಕು ಅಂದರೆ ಅಗೇನ್ ನಾವು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡೋದ್ವಲ್ಲ ನಾಲ್ಕು ಶಾರ್ಟ್ ಮೂವೀಸ್ ಮಾಡಿ ನಿಮಗೆ ಯಾವ ಜಾನರ್ ಇಷ್ಟ ಅಂದ್ಬಿಟ್ಟು ನೋಡಿ ಕೆಲವರಿಗೆ ಹಾರರ್ ಅಂದರೆ ನಾನು ಬರೀ ದೆವ್ವದ ಮೂವೀಸೇ ಮಾಡಬೇಕು ಅಂತ ಇರುತ್ತೆ ಇನ್ನು ಕೆಲವರಿಗೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಮಾಡಬೇಕು ಅಂತ ಇರುತ್ತೆ ಇನ್ನು ಕೆಲವರಿಗೆ ಥ್ರಿಲ್ಲರ್ ಮೂವೀಸ್ ಮಾಡಬೇಕು ಅಂತ ಇರುತ್ತೆ ಇನ್ನು ಕೆಲವರಿಗೆ ಸೈಫೈ ಆ್ಯನಿಮೇಷನ್ ಮೂವೀಸ್ ಮಾಡಬೇಕು ಇರುತ್ತೆ ನಮ್ಮದ್ರಲ್ಲಿ ಆ್ಯನಿಮೇಷನ್ ಮೂವೀಸ್ ಎಲ್ಲ ಕಡಿಮೆನೇ ಬಟ್ ಯೋಚನೆಗಳು ತುಂಬ ಇರುತ್ತೆ ಆ ಥರ ಇಲ್ಲ ಇನ್ನು ಕೆಲವರಿಗೆ ನಾನು ಅಂದರೆ ಇದು ಆ್ಯಕ್ಷನ್ ಮೂವೀಸು ಆ ಥರ ಮಾಡಬೇಕು ಅಂತ ಇರುತ್ತೆ ಹಿಂಗೆ ನಿಮ್ಮದು ಸ್ಟೈಲ್ ಏನು ಅಂತ ಅಂದ್ಬಿಟ್ಟು ನೀವು ತಿಳ್ಕೊಬೇಕು ಎಲ್ಲಿವರೆಗೂ ಆ ಸ್ಟೈಲ್ ಡೆವಲಪ್ ಆಗೋಲ್ಲ ನಮ್ಮ ಸ್ಟೋರಿ ಟೆಲ್ಲಿಂಗು ಈಗ ನೀವು ವಿಶುವಲ್ ಸ್ಟೋರಿ ಟೆಲ್ಲರ ಇಲ್ಲ ನೀವು ಮಾತುಗಳು ಜಾಸ್ತಿ ಯೂಸ್ ಮಾಡ್ತೀರಾ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಮಾತಿನ ಮೇಲೆ ಹೋಗುತ್ತೆ ಜಗ್ಗೇಶ್ ಅವ್ರ ಮೂವೀಸ್ಗಳು ನೋಡಿರ್ಬೋದು ನೀವು ಮಾತು ಮೇಲೆ ತುಂಬ ಡಿಪೆಂಡ್ ಆಗುತ್ತಲ್ಲ ಮೂವೀಸ್ಗಳು ಅದು ಅದು ಬಿಟ್ಟು ಇನ್ನು ಕೆಲವು ಬರೀ ವಿಷುವಲ್ ಅಂತ ಅಂದ್ಬಿಟ್ಟು ನೋಡಿದ್ರೆ ನಿಮಗೆ ಕಡಿಮೆ ವಿಶುವಲ್ ಮೂವೀಸ್ ಅಂದ್ಬಿಟ್ಟು ನಮ್ಮದ್ರಲ್ಲಿ ಕಡಿಮೆ ಮಾಡೋದು ಬಟ್ ಹುಡುಕ್ಬೇಕಾಗತ್ತೆ ವಿಷುವಲ್ ಏನೇನೋ ಎಲ್ಲೆಲ್ಲಿ ಆ ಥರ ಎಲಿಮೆಂಟ್ಸ್ ಇರುತ್ತೆ ಅಂದ್ಬಿಟ್ಟು ಹುಡುಕ್ಬೇಕಾಗತ್ತೆ ಈ ಎಲ್ಲ ಎಲಿಮೆಂಟ್ಸ್ಗಳು ಕಂಬೈನ್ ಆಗೋದಕ್ಕೆ ನಿಮ್ಮದು ಒಂದು ಟ್ಯಾಲೆಂಟ್ ಮೇಲೇ ಎಲ್ಲ ಡಿಪೆಂಡ್ ಆಗೋದು ಸೊ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಈಗ ಇಲ್ಲಿ ನನಗೆ ನೋಡ್ತೀರ ಬರೀ ಲ್ಯಾಪ್ಟಾಪ್ ಕಾಣಿಸ್ತಿದೆಯಾ ಇಲ್ಲ ಬೇರೆ ಏನೋ ಕಾಣಿಸ್ತಿದೆಯಾ ಈಗ ಅಂದ್ಕೊಳ್ಳಿ ಲ್ಯಾಪ್ಟಾಪ್ ಅಂದರೆ ಏನು ಅಂತ ಗೊತ್ತೇ ಇಲ್ಲ ಅವ್ನಿಗೆ ನಾನು ಇದರಲ್ಲಿ ಏನೋ ತೋರಿಸಿದ್ರೆ ಓಕೆ ಇಲ್ಲಿ ಏನೋ ನಿಜವಾಗ್ಲೂ ಒಂದು ಪ್ರಪಂಚ ಇದೆಯಾ ಏನೋ ಒಂದು ಮೂವಿ ನಡೀತಾ ಇರುತ್ತೆ ನಿಜವಾಗ್ಲೂ ಆ ಮೂವಿ ಅದೊಂದು ಪ್ರಪಂಚನ ಅನ್ನಂಗೆ ಅವ್ರ ತಲೆಗೆ ಬರಬೇಕು ಇದನ್ನೆಲ್ಲ ಹೆಂಗೆ ಯೋಚನೆ ಮಾಡ್ತೀರಾ ಮೂವೀಸ್ಗಳು ನೋಡಬೇಕು ಎಗೇನ್ ಬುಕ್ಸ್ಗಳು ಓದಬೇಕು ಮತ್ತು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು ಯಾವುದಾರು ಒಂದು ಕಾನ್ಸೆಪ್ಟ್ ತೊಗೊಳ್ಳಿ ಅದನ್ನು ಇಂಟರ್ನೆಟಲ್ಲಿ ಹುಡುಕಿ ಈಗ ಅಂದ್ಕೊಳ್ಳೋಣ ಮೈಂಡ್ ಬಗ್ಗೆ ಯೋಚನೆ ಮಾಡಿ ಕನಸು ಕನಸು ಏನಕ್ಕೆ ಬೀಳುತ್ತೆ ನಮಗೆ ನಮಗೆ ನಾವು ಯಾಕೆ ಇದೇ ಥರ ಯೋಚನೆ ಮಾಡ್ತೀವಿ ಈಗ ಈಗ ಅಂದ್ಕೊಳ್ಳಿ ನಾನು ಏನೋ ನಾನು ಸಡನ್ನಾಗಿ ಇಷ್ಟೆಲ್ಲ ಮಾತಾಡ್ತೀನಿ ಅಂತ ಅಂದ್ರೂ ಹೆಂಗೆ ತಲೆಯಲ್ಲಿ ಹೆಂಗೆ ಬರುತ್ತಾ ಯೋಚನೆ ನಾನು ನೀವು ಮಾತಾಡಿದಾಗ ಇದೇ ಮಾತು ಬರಬೇಕು ಅಂತೆಲ್ಲ ಹೆಂಗೆ ಬರುತ್ತೆ ಈ ಥರ ಎಲ್ಲ ಪ್ರಶ್ನೆ ಮಾಡ್ಕೊಂಡು ಹೋದಾಗ ನಿಮಗೆ ಕಾನ್ಸೆಪ್ಟ್ಸ್ಗಳು ಹೆಚ್ಚು ಅಂತ ಸಿಗ್ತಾ ಹೋಗುತ್ತೆ ಅವಕ್ಕೆ ನೀವು ಸೈಕಾಲಜಿ ಓದ್ಬೋದು ಇಲ್ಲ ನೀವು ಮೈಂಡ್ ಬಗ್ಗೆ ಓದ್ಬೋದು ಡ್ರೀಮ್ಸ್ ಬಗ್ಗೆ ಸ್ಟಡಿ ಮಾಡ್ಬೋದು ಆ್ಯಸ್ ಅ ಹ್ಯೂಮನ್ ಅಂದರೆ ನಮ್ಮ ಬಗ್ಗೆ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ಬೋದು ತುಂಬ ಸಬ್ಜೆಕ್ಟ್ಸ್ ಇದೆ ಯೂನಿವರ್ಸ್ ಬಗ್ಗೆ ಸ್ಟಡಿ ಮಾಡ್ಬೋದು ನೀವು ಮತ್ತು ಒಂದು ಮಗು ಬಗ್ಗೆ ಸ್ಟಡಿ ಮಾಡ್ಬೋದು ಇವರೆಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ತುಂಬ ಒಂಥರ ಸ್ವಲ್ಪ ಕ್ರಿಯೇಟಿವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ನಿಮ್ಮ ಸ್ಟೈಲ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇವೆಲ್ಲ ನೀವು ಮಾಡಲೇಬೇಕು ಈಗ ನಮಗೂ ಕೆಲವೆಲ್ಲ ಶಾರ್ಟ್ ಮೂವೀಸ್ ಕಳಿಸಿದ್ದೀರಲ್ಲ ಅದರಲ್ಲಿ ಏನಂದರೆ ಈಗ ಕೆ ಜಿ ಎಫ್ ಥರದ ಸ್ಪೂಫ್ಗಳು ಕೆಲವು ಇರುತ್ತೆ ಕೆಲವರು ಡೈಲಾಗ್ಸ್ ಮೇಲೆ ಬರೆದಿರ್ತಾರೆ ಇನ್ನು ಕೆಲವರು ಅಂದರೆ ಒಂದು ಶಾರ್ಟ್ಸ್ ಅಂತ ತೊಗೊಂಡು ಅದಕ್ಕೊಂದು ಕವಿತೆ ಥರ ಬರೆದಾಕಿರ್ತಾರೆ ನೀವು ನೋಡ್ಬೋದು ಅಂದರೆ ನಿಮಗೆ ಈ ಥರ ನೋಡಿರ್ತೀರಲ್ವ ನೀವು ಇವಾಗ ಒಂದು ಕೆ ಜಿ ಎಫ್ ಥರದ್ದು ನೋಡಿ ನಾನು ಅದೇ ಥರ ಮಾಡ್ತೀನಿ ಅಂತ ಹೋಗ್ತೀವಿ ಅಂದರೆ ನಿಮ್ಮದು ಫಿಲ್ಮ್ ಮೇಕಿಂಗ್ ಸ್ಟೈಲ್ ಆ ಥರ ಡೆವಲಪ್ ಆಗ್ತಾ ಹೋಗುತ್ತೆ ಅದರಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಏನು ತೊಂದರೆ ಆಗುತ್ತೆ ಅಂದರೆ ಅವರಷ್ಟು ಕ್ವಾಲಿಟಿ ನೀವು ಅಚೀವ್ ಮಾಡೋಕ್ಕಾಗಲ್ಲ ಅವರಷ್ಟು ಸೆಟ್ ಡಿಸೈನ್ ನಿಮ್ಗೆ ಅಚೀವ್ ಮಾಡೋಕ್ಕಾಗಲ್ಲ ಅವರಷ್ಟು ಏನು ಸ್ಟಂಟ್ ಏನೇನು ಮಾಡ್ತಾರಲ್ಲ ಅದು ಅಚೀವ್ ಮಾಡೋಕ್ಕಾಗಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಕೊಡೋಕ್ಕಾಗಲ್ಲ ಯಾಕೆಂದರೆ ನಿಮಗೆ ಒಬ್ವಿಯಸ್ಲಿ ದುಡ್ಡಿನ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇದು ಈ ಒಂದು ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬಟ್ ಪ್ರಯತ್ನ ಪಡಿ ಕಲಿತಾ ಹೋಗಿ ನಿಮಗೆ ಒಂದು ಸ್ಟೈಲ್ ಅಂತ ಡೆವಲಪ್ ಆಗೇ ಆಗುತ್ತೆ ಈಗ ನಾವೂ ಯಾವಾಗ ಶಾರ್ಟ್ ಮೂವೀಸ್ ಅಂತ ಎಲ್ಲ ಶುರು ಮಾಡಿದ್ವಿ ಅಂದರೆ ನೋಡೋಣ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಿದ್ದು ಇದೇ ಸ್ಟೈಲ್ ಅದೇ ಸ್ಟೈಲ್ ಅಂತ ಯೋಚನೆ ಮಾಡಲಿಲ್ಲ ಮಾಡ್ಕೊಂಡು ಹೋಗಿದ್ದು ಯಾವುದೋ ಒಂದು ಮೂಮೆಂಟಲ್ಲಿ ಲೈಕ್ ಟಕ್ ಅಂತ ಬರುತ್ತದು ಆ ಮೂಮೆಂಟಲ್ಲಿ ನಿಮಗೆ ಗೊತ್ತಾಗುತ್ತೆ ಏಯ್ ಇದು ನನ್ನ ಸ್ಟೈಲು ನಾನು ಇದು ಕಲ್ತ್ಕೊಂಡೆ ಈಗ ನೀವು ನಿಮ್ಗೊಂದು ಒಂದು ಫೇವ್ರೇಟ್ ಫುಡ್ ಇದ್ದೇ ಇರುತ್ತಲ್ವ ನನಗೆ ಮಸಾಲೆ ದೋಸೆ ಅಂದ್ರೆ ಇಷ್ಟ ನನಗೆ ಪಾನಿಪುರಿ ಅಂದ್ರೆ ಇಷ್ಟ ಏನೋ ಈ ಥರ ಅಂತ ಡಿಸೈಡ್ ಹೆಂಗೆ ಮಾಡ್ತೀರಾ ಎಷ್ಟೊಂದು ಫುಡ್ ತಿಂದಿರ್ತೀರಾ ಮೊದಲು ತಿಂದು ಆಮೇಲೆ ಯಾವುದೋ ಒಂದು ಇಷ್ಟ ಆಗುತ್ತೆ ಏಯ್ ಇದು ಇಷ್ಟ ಅಂತ ನಾವು ಹೇಳ್ತೀವಿ ಇಲ್ಲ ಯಾವುದೋ ಒಂದು ಸ್ವೀಟ್ ಇಷ್ಟ ಅಂತ ಹೇಳ್ತೀವಿ ಇದೇ ಥರ ಫಿಲ್ಮ್ ಮೇಕಿಂಗಲ್ಲೂ ನಾನು ಒಂದು ನಾಲ್ಕೈದು ಹತ್ತು ಶಾರ್ಟ್ ಮೂವೀಸ್ ಆಗಬೇಕು ಅದಾದ ಮೇಲೆ ನಿಮ್ಮ ಸ್ಟೈಲ್ ಗೊತ್ತಾಗುತ್ತೆ ನಿಮಗೆ ಆವಾಗ ನೀವು ನೆಕ್ಸ್ಟು ದೊಡ್ಡ ದೊಡ್ಡ ಕಾನ್ಸೆಪ್ಟ್ಸ್ ಬರಿತಾ ಹೋಗ್ತೀರಾ ಅದ್ರ ಮೇಲೆ ನಿಮ್ಮದು ಏನು ನಿಮ್ಮದೊಂದು ಟ್ಯಾಲೆಂಟ್ ಏನಿದೆ ಅದ್ರ ಮೇಲೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ಹಾಂ ಎರಡನೇ ಕ್ವೆಶನ್ ನಾವು ಕೇಳಿದ್ದು ಎರಡನೇ ಕ್ವೆಶನ್ ನಾವು ಕೇಳಿದ್ದು ಐದು ಐದು ವರ್ಷ ಐದು ವರ್ಷದ ಪ್ಲ್ಯಾನು ಈಗ ಅದೇ ಗೌರ್ಮೆಂಟ್ ಎಲ್ಲನೂ ಹೇಳ್ತಿರ್ತಾರಲ್ಲ ಇದನ್ನದೇ ಇದೊಂದು ಈ ಪಂಚವಾರ್ಷಿಕ ಯೋಜನೆ ನಾವು ಈ ಥರ ಮಾಡ್ತಿರ್ತೀವಿ ಅಂತೆಲ್ಲ ಪ್ಲ್ಯಾನ್ಸ್ಗಳು ಅಂತ ಅದೇ ಥರ ಒಬ್ಬ ಫಿಲ್ಮ್ ಮೇಕರ್ಗೆ ಒಂದು ಐದು ವರ್ಷದ ಪ್ಲ್ಯಾನ್ ಅಂತ ಅಂದ್ಬಿಟ್ಟು ಇಟ್ಕೊಂಡ್ರೆ ತುಂಬ ಜನ ಏನಂತೇಳಿದ್ದೀರಾ ಅಂದರೆ ಸುಮ್ಮನೆ ಏನು ನಾನು ಯಾವುದೋ ನಾನು ಒಂದು ಮೂವಿ ಮಾಡಿದ್ರು ಸಾಕು ಅದು ಚೆನ್ನಾಗಿರಬೇಕು ಅಂತ ಪ್ಲ್ಯಾನ್ ಇದೆ ಒಳ್ಳೆಯದು ಇನ್ನು ಕೆಲವರು ಏನಂತ ಹೇಳಿದ್ದೀರಾ ನನಗೆ ಇನ್ನು ಐದು ವರ್ಷದಲ್ಲಿ ನಾನು ಅಟ್ಲೀಸ್ಟ್ ಒಂದಾದರೂ ಮೂವಿ ಮಾಡ್ತೀನಿ ಇಲ್ಲ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸೇರಿಕೊಂಡು ನನ್ನ ಒಂದು ಟೀಮ್ ಅಂತನಾದರೂ ಕಟ್ಕೋತೀನಿ ಕಟ್ಕೊಂಡು ಒಂದು ಮೂವಿ ಮಾಡ್ತೀನಿ ಅಂತ ಇಲ್ಲ ನಂದು ಅಟ್ಲೀಸ್ಟ್ ನಾನು ಬರೆದಿರೋ ಕಥೆನ ಯಾರಿಗಾದರೂ ಕೊಟ್ಟು ಒಂದು ಸ್ಟೋರಿ ಮಾಡಿಸ್ತೀನಿ ಅಂತ ಇನ್ನು ಕೆಲವರು ಏನಂತ ಹೇಳಿದ್ದೀರಾ ನನಗೆ ಇನ್ನು ಐದು ವರ್ಷದಲ್ಲಿ ಪರವಾಗಿಲ್ಲ ಸರ್ ಯಾಕೆಂದರೆ ನನಗಷ್ಟು ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಇನ್ನೂ ಕಲಿತೀನಿ ನಾನು ಚೆನ್ನಾಗಿ ಕಲಿತು ಐದು ವರ್ಷದಲ್ಲಿ ಫುಲ್ಲು ಎಲ್ಲ ಕಲ್ತ್ಕೋತೀನಿ ಐದು ವರ್ಷ ಆದಮೇಲೆ ಫಿಲ್ಮ್ ಮೇಕಿಂಗ್ ಮಾಡ್ತೀನಿ ಅಂತ ಅಂದಿದ್ದೀರಾ ಸೊ ನಿಮಗೆ ಬಿಟ್ಟಿದ್ದದ್ದು ಆದರೆ ಈ ಐದು ವರ್ಷದಲ್ಲಿ ಕರೆಕ್ಟಾಗಿ ಕಲಿಯೋದಕ್ಕೆ ಉಪಯೋಗಿಸ್ಕೊಳ್ಳಿ ಅಷ್ಟೇ ಈಗ ಅಂದ್ಕೊಳ್ಳೋಣ ಮೊದಲನೇ ವರ್ಷ ನಾನು ನಾ ಓಕೆ ನಾನು ಏನು ಶಾರ್ಟ್ ಮೂವೀಸ್ ಏನೂ ಮಾಡೋದೇ ಇಲ್ಲ ಬಟ್ ವೀಡಿಯೋಸ್ನ ನೋಡ್ತಾ ಹೋಗ್ತೀನಿ ಯಾವ ಯಾ ಡೈರೆಕ್ಟರ್ ಹೇಗೆ ಹೇಗೆ ಮೂವಿ ಮಾಡ್ತಾರೆ ಯಾವ ಯಾವ ಮ್ಯೂಸಿಕ್ ಡೈರೆಕ್ಟರ್ ಹೇಗೆ ಹೇಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ಈಗ ಹ್ಞೂ ನಿಮ್ಗೆ ಒಂದು ಎಕ್ಸಸೈಜ್ ಇದೆ ನಿಮ್ಮ ಮನೇಲಿ ನ್ಯಾ ನ್ಯಾಷನಲ್ ಜೋಗ್ರಫಿ ಅಥವಾ ಡಿಸ್ಕವರಿ ಚಾನಲ್ ಎಲ್ಲ ಬಂದೇ ಬರುತ್ತಲ್ಲ ಆನ್ ಮಾಡಿ ಯಾವುದಾದ್ರೂ ಅಂದರೆ ಬರುತ್ತೆ ಪ್ರಾಣಿದ ಎಪಿಸೋಡ್ಸ್ ಏನಾದರೂ ಒಂದು ಬಂದೇ ಬರುತ್ತೆ ಅದರಲ್ಲಿ ಕುತ್ಕೊಂಡು ಮ್ಯೂಸಿಕ್ ಅಬ್ಸರ್ವ್ ಮಾಡಿ ಮ್ಯೂಸಿಕ್ ಮತ್ತು ಸಿನಿಮಾಟೋಗ್ರಫಿ ಇದೆ ಎರಡನ್ನ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿರ್ತಾರೆ ಅಂದರೆ ನಮ್ಮ ಮೂವೀಸ್ಗಳಲ್ಲೇ ಎಷ್ಟೊಂದಷ್ಟು ಚೆನ್ನಾಗಿರೋಲ್ಲ ಲೈಕ್ ಸಖತ್ ನಿಮ್ಗೆ ಆ ಮ್ಯೂಸಿಕ್ಕು ಮತ್ತೆ ಆ ಸಿಚುವೇಷನ್ಸ್ಗೆ ಹಂಗೆ ಮ್ಯಾಚ್ ಆಗ್ತಾ ಹೋಗುತ್ತೆ ಆ ವೇರಿಯೇಷನ್ಸ್ ಏನು ಬರುತ್ತೆ ಅದರಲ್ಲಿ ಮತ್ತು ಏನೋ ಒಂದು ಕಥೆನ ಅವರು ಹೇಳೋ ರೀತಿ ಸಿನಿಮ್ಯಾಟೋಗ್ರಫಿ ಮಾಡೋ ರೀತಿ ಅವೆಲ್ಲ ನಿಮಗೆ ಓಕೆ ಈ ಥರನೂ ಮಾಡ್ತಾರೆ ಬರೀ ಒಂದು ನೋಡಿದ್ರೆ ಒಂದು ಏನೋ ಒಂದು ಪ್ರಾಣಿ ಸುಮ್ಮನೆ ಹೋಗುತ್ತೆ ಅನ್ ಅನ್ನೋದಷ್ಟೇ ಅಲ್ಲ ಅದನ್ನು ಹೋಗಿ ಕ್ಯಾಪ್ಚರ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಈಗ ವೈಲ್ಡ್ ಕರ್ನಾಟಕ ಅಂತ ಕರ್ನಾಟಕದ ಮೇಲೂ ಒಂದು ಡಾಕ್ಯುಮೆಂಟ್ರಿ ಬಂದಿತ್ತು ಕರ್ನಾಟಕದಲ್ಲಿ ಏನೇನು ಪ್ರಾಣಿಗಳಿದೆ ಅದ್ರ ಬಗ್ಗೆ ಅಂತ ಅದು ಆಲ್ಮೋಸ್ಟ್ ಇಷ್ಟು ನಾಲ್ಕು ವರ್ಷನೋ ಐದು ವರ್ಷನೋ ಅವ್ರು ಮಾಡಿರೋದು ಬರೀ ಒಂದು ನಲ್ವತ್ತು ಒನ್ ಅವರ್ ಏನೋ ಡಾಕ್ಯುಮೆಂಟ್ರಿ ಇದೆ ಅದು ಒನ್ ಅವರ್ ಡಾಕ್ಯುಮೆಂಟ್ರಿಗೆ ನಾಲ್ಕು ವರ್ಷ ಸ್ಪೆಂಡ್ ಮಾಡಿದ್ದಾರೆ ಅವರು ಈಗ ಒಂದೊಂದು ಪ್ರಾಣಿ ಬರೋಲ್ಲ ಒಂದು ಏನದು ಮೂರು ತಿಂಗಳು ಅಂದ್ಕೊಳ ಒಂದು ಪ್ರಾಣಿ ಬರಬೇಕು ಅಂದರೆ ಒಂದು ಮೂರು ನಾಲ್ಕು ದಿನ ಕೂತ್ಕೊಂಡು ಕಾಯಬೇಕಲ್ಲೇ ಸ್ಟಿಲ್ ಕುತ್ಕೊಂಡು ಕಾಯ್ತಾರೆ ಆ ಶಾರ್ಟ್ ತಗೊಂಡ್ಬರ್ತಾರೆ ಅದನ್ನೆಲ್ಲ ಎಡಿಟ್ ಮಾಡ್ತಾರೆ ಹೀಗೆ ಆ ಒಂದು ಏನು ಈ ಥರದನ್ನೆಲ್ಲ ನೋಡ್ತಾ ಹೋಗಿ ಡಾಕ್ಯುಮೆಂಟ್ರೀಸ್ ನೋಡಿ ಮತ್ತು ಅವರು ಅವರು ಮ್ಯೂಸಿಕ್ನ ಹೇಗೆ ಯೂಸ್ ಮಾಡ್ತಾರೆ ಅದನ್ನ ನೋಡಿ ನಿಮಗೆ ಅಂದರೆ ಒಂಥರ ಲೈಕ್ ವಾವ್ ಅದು ಬರೀ ಒಂದು ಈ ಶೋಗೆನೆ ಇಷ್ಟು ಸಾಕದಾಗ ಮ್ಯೂಸಿಕ್ ಕೊಟ್ಟಿದ್ದಾರಾ ಅಂತ ಅಂದ್ಬಿಟ್ಟು ಅನಿಸುತ್ತೆ ಇವನ್ನೆಲ್ಲ ನೀವು ಸ್ಟಡಿ ಮಾಡಬೇಕಾಗತ್ತೆ ಈಗ ಅದೇ ಈ ಫೈವ್ ಇಯರಲ್ಲಿ ಒಂದು ಈ ಥರ ಪ್ಲ್ಯಾನ್ ಹಾಕ್ಕೊಂಡು ಹೋಗಿ ನಾನು ಜನಗಳ ಜೊತೆ ಹೇಗೆ ಮಾತಾಡೋದು ಮತ್ತು ಫ್ರೆಂಡ್ಸ್ ಹೇಗೆ ಮಾಡ್ಕೊಳ್ಳೋದು ಟ್ಯಾಲೆಂಟೆಡ್ ಹೆಂಗೆ ಗುಡ್ಸೋದು ಇವನು ಚೆನ್ನಾಗಿ ಈಗ ತುಂಬ ಜನ ಮಾತಾಡ್ತಾರೆ ಅಂದರೆ ನಾನು ಹಿಂಗೆ ಮಾಡ್ಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಒಂದು ಚಾನ್ಸ್ ಕೊಟ್ಟು ನೋಡಿ ಹೆಂಗೆ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾರೆ ಆದರೆ ಅವರಲ್ಲಿ ನಿಜವಾಗ್ಲೂ ಆ ಟ್ಯಾಲೆಂಟ್ ಇದೆಯಾ ಟ್ಯಾಲೆಂಟ್ ಅನ್ನೋದಕ್ಕಿಂತ ಒಂದು ಹಾನೆಸ್ಟಿ ಇರಬೇಕಷ್ಟೇ ಅಂದರೆ ಹೇಳಿರೋದನ್ನು ಮಾಡಬೇಕು ಅಥವಾ ನನಗೆ ಏನು ಅಂದರೆ ನಂಬಿಕೆಯಾಗಿರ್ಬೇಕಷ್ಟೇ ನನಗೆ ಏನು ಹೇಳಿದ್ರು ಅಥವಾ ನಾನು ಏನು ಕೆಲಸ ಮಾಡ್ತಿದ್ರು ನನ್ನ ಜೊತೇಲಿರಬೇಕು ಬಂದು ಸಹಾಯ ಮಾಡಬೇಕು ಬಂದು ಕೆಲಸ ಮಾಡಬೇಕು ಇಷ್ಟು ಈ ಥರ ಏನೇನು ಮಾತಾಡ್ತಾರೆ ಅವ್ರು ನಿಜವಾಗ್ಲೂ ವರ್ಕ್ ಮಾಡ್ತಾರಾ ಇಲ್ವಾ ಇವನ್ನೆಲ್ಲನೂ ನೀವು ಕಲಿತಾ ಹೋಗಬೇಕಾಗತ್ತೆ ಮತ್ತು ನಿಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಏನೇನು ಬೇಕು ಎಕ್ವಿಪ್ಮೆಂಟ್ಸ್ ಏನೇನು ಯೂಸ್ ಮಾಡ್ತಾರೆ ನನಗೆ ಇವಾಗ ಅನ್ಕೊಳೋಣ ನಾನು ಡೈರೆಕ್ಷನ್ ಕಲಿಯೋದಕ್ಕೆ ಬಂದಿರ್ತೀನಿ ಡೈರೆಕ್ಷನ್ ಏನೋ ನನಗೆ ಇಂಟ್ರೆಸ್ಟ್ ಬರ್ತಿಲ್ಲ ಇಲ್ಲ ಅಂದರೆ ನಂಗೆ ತಲೆಗೆ ಹೋಗ್ತಿಲ್ಲ ಅದು ಆದರೆ ಸಡನ್ನಾಗಿ ಏನಾದರೂ ನನಗೆ ಎಡಿಟಿಂಗ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಇಲ್ಲ ನಂಗೆ ಸೌಂಡ್ ಡಿಸೈನ್ ಮಾಡೋದಕ್ಕೆ ಇದು ಎಸ್ ಎಫ್ ಎಕ್ಸ್ ಮಾಡೋದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಹಿಂಗೆ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಸ್ವಲ್ಪ ನಿಮ್ಮಲ್ಲಿ ನೀವು ಓಕೆ ನನಗೆ ಇದಿಷ್ಟ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರ್ತಿಲ್ಲ ಕೆಲವು ಸರಿ ನೀವು ಅನ್ಕೋತಿರಲ್ಲ ನನಗಿದಿಷ್ಟ ಅಂದ್ಬಿಟ್ಟು ಮಾಡೋಕ್ಕೆ ಹೋಗ್ತೀರಾ ಅದಾಗ್ಬೋದು ಆಗದಲ್ಲೇನೂ ಇರ್ಬೋದು ಬಟ್ ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ ನನಗಿದು ಬರುತ್ತಾ ಅಂತ ತಿಳ್ಕೊಬೇಕು ಅನ್ನೋಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು ನಿಮ್ಮ ಫೈವ್ ಇಯರ್ ಪ್ಲ್ಯಾನ್ ಏನಿದೆ ಅದನ್ನು ಒಂದು ಎ ಫೋರ್ ಶೀಟಲ್ಲಿ ಬರ್ಕೊಳ್ಳಿ ಗೋಡೆ ಮೇಲೆ ಅಂಟಿಸಿ ಬೆಳಗ್ಗೆ ತುಂಬ ವೇರಿ ಆಗ್ತಿದೆ ಅದಕ್ಕೇನಾಗುತ್ತೆ ನಾನು ಇಲ್ಲಿ ಬರ್ದಿರೋದು ನಿಮಗೆ ಕಾಣಿಸಲ್ಲ ಅಂತ ಅನ್ಕೋತೀನಿ ಇಲ್ಲ ಕಾಣಿಸೋರು ಕಾಣಿಸ್ಬೋದೇನೋ ನಾವು ಅದರಲ್ಲಿ ಅಂದರೆ ಪ್ರತಿ ಒಂದೊಂದು ನಾವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲದ್ರ ಮೇಲೆ ಬರಿತಾ ಹೋಗ್ತೀವಿ ಏನಂತ ಅಂದರೆ ಈಗ ಅನ್ಕೊಳೋಣ ಇದು ಸೋಹಮ್ ಮೂವಿ ಇಂಥ ದಿನ ರಿಲೀಸ್ ಆಗಬೇಕು ಇಲ್ಲ ನಾನು ಏನು ಏನೋ ಒಂದು ಕತೆ ಇದ್ದೀನಿ ಅದನ್ನು ಇಪ್ಪತ್ತು ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಇಲ್ಲ ನಾನು ಇದೊಂದು ಎಪಿಸೋಡ್ ಮಾಡಬೇಕು ಅಂತಿದ್ದೀನಿ ಅದನ್ನು ಮಾಡಬೇಕು ಒಂದು ಡಾಕ್ಯುಮೆಂಟ್ರಿ ಕತೆ ಶುರು ಮಾಡ್ತಿದ್ದೀನಿ ಅದನ್ನು ಕಂಪ್ಲೀಟ್ ಮಾಡಬೇಕು ಹಿಂಗೆ ಏನೇನು ಬೇಕೋ ಅದೆಲ್ಲ ನಾನು ಅದ್ರ ಮೇಲೆ ಬರಿತಾ ಹೋಗ್ತೀನಿ ಅದು ನಂದು ಅನ್ಕೊ ಅಂದರೆ ನಾವು ಇವಾಗ ಫೈವ್ ಇಯರ್ ಪ್ಲ್ಯಾನ್ ಅಂತೇನು ಹಾಕಿರಲಿಲ್ಲ ಬಟ್ ಇತ್ತು ಅಂದರೆ ಐದು ವರ್ಷದಲ್ಲಿ ನಮ್ಮದು ಒಂದು ಚಾನೆಲ್ ಕಂಪ್ಲೀಟ್ ಆಗಬೇಕು ನಮ್ಮದು ನಾವೊಂದು ಮೂವಿ ಮಾಡೋದಕ್ಕೆ ಶುರು ಮಾಡಬೇಕು ಮತ್ತು ನಮ್ಮದೊಂದು ಒಳ್ಳೆ ಟೀಮ್ ಹುಡ್ಕೋಬೇಕು ಅಂತೆಲ್ಲ ಇತ್ತು ಪರವಾಗಿಲ್ಲ ಎಷ್ಟೊಂದು ವಿಷಯಗಳು ಆಯಿತು ಆ ಥರ ನೀವು ಅದು ಏನಂತ ಹೇಳ್ತಾರೆ ಅಂದರೆ ಒಂದು ವಿಷನ್ ಬೋರ್ಡ್ ಅಂದ್ಬಿಟ್ಟು ಹೇಳ್ತಾರೆ ನಾವು ಅಂದ್ಕೊಂಡಿದ್ದು ನಮ್ಮ ಕಣ್ಮುಂದೆ ಯಾವಾಗಲೂ ಬರ್ತಾ ಇರಬೇಕು ನಿಮ್ಗೆ ಅದೇ ಜೀವನದಲ್ಲಿ ಆಗೋದು ಅದು ಯಾವ ಥರ ಆಗುತ್ತೆ ಈ ವಿಷನ್ ಬೋರ್ಡ್ಸಿಂದ ಬರಿತಾ ಹೋಗಿ ನಾನು ಡೈರೆಕ್ಟರ್ ಆಗಬೇಕು ನಾನು ಆ್ಯಕ್ಟರ್ ಆಗಬೇಕು ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ನಾನು ಡಿ ಐ ಕಲಿಬೇಕು ಇಲ್ಲ ನಾನು ದೊಡ್ಡ ಫಿಲ್ಮ್ ಮೇಕರ್ ಆಗಬೇಕು ಅಂತ ಬರಿತಾ ಹೋಗಿ ಬರೆದು ಅದನ್ನು ಡೈಲಿ ಅದು ನಿಮ್ಮ ಕಣ್ಮುಂದೆ ಬೀಳ್ತಾ ಇರಲಿ ಅದು ಏನಾಗುತ್ತೆ ಅಂತ ಅಂದರೆ ನಿಮ್ಮನ್ನ ಪುಷ್ ಮಾಡುತ್ತೆ ಓಕೆ ನಾನು ಓಕೆ ಡೈರೆಕ್ಟ್ ಆಗಬೇಕು ಅಂತ ಇದ್ದೀನಿ ಅಂತ ನಿಮ್ಮ ತಲೆಯಲ್ಲಿ ಹೋಗಿ ಹೋಗಿ ಅದು ಎಲ್ಲೋ ಒಂದು ಕಡೆ ನಿಮಗೆ ಈ ಅಂದರೆ ಏನನ್ನಾದರೂ ಒಂದು ರಿಸೋರ್ಸ್ ಅಂತೀವಿ ಅಂದರೆ ಈಗ ಒಂದು ಟೀಮ್ ಆಗಿರ್ಬೋದಿಲ್ಲ ನಿಮ್ಮ ಥರನೇ ಯಾರೋ ಇನ್ನೊಬ್ಬ ಇರ್ಬೋದು ಅವನನ್ನು ಎಳ್ಕೊಂಬರುತ್ತೆ ನಿಮ್ಮಿಬ್ರು ಒಂದು ಟೀಮ್ ಥರ ಮಾಡುತ್ತೋದು ನೀವು ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀರಾ ಸೊ ಅದಕ್ಕೆ ನಿಮ್ಮ ಫೈವ್ ಇಯರ್ ಪ್ಲ್ಯಾನ್ ಬರ್ಕೊಳ್ಳೋಕ್ಕೆ ಶುರು ಮಾಡಿ ಅದರ ಮೇಲೆ ವರ್ಕ್ ಶುರು ತಾನೇ ತಾನಾಗಾಗುತ್ತೆ ಯೋಚನೆ ಮಾಡಿ ಇದನ್ನು ಸೊ ನೆಕ್ಸ್ಟು ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡಬೇಕು ಅಂತ ಕೇಳಿದ್ರ ಬಗ್ಗೆ ಇದ್ರ ಉದ್ದೇಶ ಏನು ಅಂದರೆ ನನಗಿದ್ದಿದ್ದು ಪ್ಲ್ಯಾನ್ ಹೇಳ್ಬಿಡ್ತೀನಿ ಏನು ಅಂತ ಈಗ ಅಂದ್ಕೊಳ್ಳೋಣ ನಾವು ನಾವೊಂದು ಅದೇ ಒನ್ಲೈನ್ ಸ್ಟೋರಿ ಕಲೆಕ್ಟ್ ಮಾಡಿ ಒಂದು ಸ್ಕ್ರೀನ್ ಪ್ಲೇನೇ ಮಾಡಿದ್ವಲ್ಲ ಅದೇ ಥರ ನೀವೆಲ್ಲನೂ ಈಗ ಇದು ನೂರು ಜನ ಅಂತ ಅಂದ್ಕೊಂಡಿದ್ದು ಕೆಲವರೆಲ್ಲ ಕಂಟಿನ್ಯೂ ಮಾಡಿಲ್ಲ ಮೊದಲನೇ ತಿಂಗಳಾದಮೇಲೆ ಕೆಲವರು ಸ್ಟಾಪ್ ಮಾಡಿದ್ದಾರೆ ಅದು ಅವರು ಅವ್ರಿಷ್ಟ ಅವ್ರಿಗೆ ಬಿಟ್ಟಿದ್ದದು ಬಟ್ ಸ್ಟಿಲ್ ನಾವು ಎಲ್ಲರೂ ಗ್ರೂಪ್ ಮಾಡ್ತೀವಿ ಆಯಿತಾ ಗ್ರೂಪ್ ಮಾಡಿ ನೀವೆಲ್ಲ ಪೇ ಮಾಡಿ ಜಾಯಿನ್ ಆಗಿದ್ದೀರಾ ಅಂದರೆ ನಿಮಗೆ ಫಿಲ್ಮ್ ಮೇಕಿಂಗ್ ಪ್ಯಾಷನ್ ಇದೆ ಅಂತಲೇ ಅರ್ಥ ಸೊ ನಿಮ್ಮನೆಲ್ಲ ಸೇರಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಆ ಗ್ರೂಪ್ದು ಏನೇನು ಉಪಯೋಗ ಅಂತ ಅಂದರೆ ಆ ಗ್ರೂಪಲ್ಲಿ ನೀವು ಮೊದಲು ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂದರೆ ನೀವು ಡೈರೆಕ್ಟರ ನೀವು ಆ್ಯಕ್ಟ್ರಾ ಸ್ಕ್ರಿಪ್ಟ್ ರೈಟರ ಏನು ಅಂತ ಮಾಡಿಕೊಂಡು ಅಂದರೆ ಕೆಲವರೆಲ್ಲ ಏನಂದರೆ ಬೆಂಗಳೂರಲ್ಲಿದ್ದಾರೆ ಕೆಲವರು ಬೆಂಗಳೂರು ಬಿಟ್ಟು ಹೊರಗಡೆ ಇದ್ದಾರೆ ನೀವು ನೋಡಿ ಅಂದರೆ ಇದು ಯಾರ್ಯಾರು ಎಲ್ಲೆಲ್ಲಿರ್ತಿರೋ ಲೊಕೇಶನ್ಸ್ಗಳು ಶೇರ್ ಮಾಡಿಕೊ ಅಂದರೆ ಲೊಕೇಶನ್ಸ್ ಎಲ್ಲೆಲ್ಲಿದೆ ಹೇಳಿ ನೀವಾದರೆ ನೀವು ನೀವೇ ಒಂದು ಟೀಮ್ ಅಂತ ಮಾಡ್ಕೋಬೋದು ಟೀಮ್ ಮಾಡ್ಕೊಂಡಾಗ ನಿಮಗೆ ನಿಮ್ಗೇನು ಕೆಲಸ ಗೊತ್ತಿದೆ ಆ ಬೇರೆಯವ್ರಿಗೇನು ಕೆಲಸ ಗೊತ್ತಿದೆ ಅದೊಂದು ಅರ್ಥ ಆಗುತ್ತೆ ಮತ್ತು ಎರಡನೇದು ನಿಮಗೆ ನಿಮ್ಮ ನಿಮ್ಮ ಏರಿಯಾಗಳಲ್ಲೇ ಇರೋದರಿಂದ ಅವ್ರನ್ನು ಮೀಟ್ ಮಾಡ್ದಂಗೆ ಆಗುತ್ತೆ ಸೊ ನಿಮ್ಮ ಟೀಮ್ ಬೆಳೀತಾ ಹೋಗುತ್ತೆ ಮೂರನೇದು ಏನಾಗುತ್ತೆ ಅಂದರೆ ಈಗ ಈಗ ಇಷ್ಟು ಜನ ಇದ್ದೀರಾ ಇದು ಓಕೆ ಇದರಲ್ಲಿ ಅರ್ಧ ಜನ ಅಂತ ತೊಗೊಳ್ಳೋಣ ಒಂದು ಐವತ್ತು ಜನ ಸೇರಿ ಐವತ್ತು ಗ್ರೂಪಲ್ಲಿರೋ ಐವತ್ತು ಜನ ಸೇರಿ ಒಂದು ಕಾನ್ಸೆಪ್ಟ್ ಮಾಡಿ ಒಂದು ಫುಲ್ ಮೂವಿ ಕಾನ್ಸೆಪ್ಟ್ ಮಾಡಿ ಅದನ್ನು ಐವತ್ತು ಸೀನ್ ಥರ ಮಾಡಿಬಿಟ್ಟು ಎಲ್ಲರೂ ಶೂಟ್ ಮಾಡೋಣ ಅಂದರೆ ಒಂದು ಮೂವಿದು ಐವತ್ತು ಸೀನ್ ಇರುತ್ತೆ ಎಲ್ಲರೂ ಒಂದೊಂದು ಸೀನು ಒಂದು ಒಂದೊಂದು ಸೀನ್ ಒಬ್ಬೊಬ್ರು ಮಾಡ್ಕೊಬಂದ್ರು ಎಷ್ಟಾಯಿತು ಐವತ್ತು ಸೀನ್ಸ್ ಆಯಿತು ಅಂದರೆ ಒಂದು ಸೀನು ಒಂದೊಂದು ನಿಮಿಷ ಅಂತ ಅಂದ್ರೂ ಒನ್ ಅವರ್ ಬರುತ್ತೆ ಅಂತ ಅಂದ್ಕೊಡೋಣ ನಿಮ್ಮದು ಒನ್ ಅವರ್ದು ಒಂದು ಕತೆ ಮಾಡಿದ್ರಿ ಎಲ್ಲರೂ ಸೇರಿ ಅದನ್ನು ಒಬ್ರು ಯಾರಾದರೂ ಎಡಿಟ್ ಮಾಡಿ ಎಡಿಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲೇ ರಿಲೀಸ್ ಮಾಡಿ ಐವತ್ತು ಜನ ಸೇರಿ ಒಂದು ಮೂವಿ ಮಾಡಿದ್ರು ಐವತ್ತು ಜನ ಡೈರೆಕ್ಟರ್ ಸೇರಿ ಒಂದು ಮೂವಿ ಮಾಡಿದ್ರು ಅಂತ ಅಂದ್ಬಿಟ್ಟಾಗತ್ತೆ ಅಂದರೆ ಒಂಥರ ಹೊಸ್ತಾಗಿ ಅಂತ ಅನ್ಸಲ್ವ ನಾವು ಇನ್ನೂ ಕಲಿತಾ ಇದ್ದೀವಿ ನಾನು ಬರೀ ಒಂದೇ ಒಂದು ಚಿಕ್ಕ ಸೀನ್ ಶೂಟ್ ಮಾಡಿದೆ ಅಷ್ಟೇ ಅದು ಒಂದು ಸೀನಿಗೆ ಸೇರಿಕೊಂಡು ಅಂದರೆ ಅದು ಒಂದು ಕತೆಗೆ ಸೇರಿಕೊಂಡು ಒಂದು ಮೂವಿ ಅದು ಈ ಥರ ಹಿಂಗೇನಾದರೂ ಸ್ವಲ್ಪ ಇನೋವೇಟಿವ್ ಆಗಿ ಯೋಚನೆ ಮಾಡಿ ಇದು ಬಿಟ್ಟು ಇಲ್ಲಾಂದರೆ ನೀವೇನು ಮಾಡ್ಬೋದು ಫೋನ್ ಕಾನ್ವರ್ಸೇಷನ್ ಅಂದರೆ ಕೆಲವರು ಬೆಂಗಳೂರಲ್ಲಿ ಇರ್ತೀರ ಕೆಲವರು ಹೊರಗೆ ಅಂದರೆ ಬೇರೆ ರಾಜ್ಯದಲ್ಲಿ ಇಡ್ತೀರ ಅಂತ ಅನ್ಕೊಳ್ಳಿ ಇಲ್ಲ ಬೆಂಗಳೂರಲ್ಲೇ ಎಲ್ಲೆಲ್ಲೋ ಇರ್ತೀರ ನೀವು ನಾನು ಒಂದು ಒಬ್ರಿಗೆ ಫೋನ್ ಮಾಡ್ತೀನಿ ಅಲ್ಲೇನೋ ಒಂದು ಕತೆ ನಡೆಯುತ್ತೆ ಎಲ್ಲ ಫೋನ್ ಮೂಲಕನೇ ಮಾತಾಡಿಕೊಂಡು ಒಂದು ಕತೆ ಮಾಡ್ಬೋದಾ ಒಂದು ಲೊಕೇಶನ್ನಲ್ಲಿ ಒಂದು ಸೀನ್ ನಡೆಯುತ್ತೆ ಇನ್ನೊಂದು ಲೊಕೇಶನ್ನಲ್ಲಿ ಇನ್ನೊಂದು ಸೀನ್ ನಡೆಯುತ್ತೆ ಮೂರನೇ ಲೊಕೇಶನ್ನು ಇನ್ನೊಂದು ಸೀನ್ ನಡೆಯುತ್ತೆ ಇಲ್ಲಿರೋನು ಬರೀ ಫೋನಲ್ಲೇ ಮಾತಾಡ್ಕೊಂಡು ಏನೋ ಅಲ್ಲೆಲ್ಲ ಕಡೆ ಹಿಂಗೆ ಈ ಥರ ಒಂದೇನಾದರೂ ಒಂದು ಚಿಕ್ಕ ಸ್ಟೋರಿ ಲೈನ್ ತಗೊಂಡು ಈ ಥರ ಎಲ್ಲ ಸೇರಿಬಿಟ್ಟು ಮಾಡ್ಬೋದಾ ಅಂತ ಯೋಚನೆ ಮಾಡಿ ಮತ್ತು ಫಿಲ್ಮ್ ಮೇಕಿಂಗಲ್ಲಿ ನಿಮಗೆ ಮೇಯ್ನ್ ಬೇಕಿರೋದು ನಿಮಗೆ ನೂರು ಜನ ಅಂದರೆ ಸಾವಿರ ಜನ ಹಂಗೇನು ಬೇಕಿಲ್ಲ ನಿಮಗೆ ಬೇಕಿರೋದೆ ಇಬ್ಬರು ಒಬ್ಬರು ಇಲ್ಲ ಇಬ್ಬರು ಅಷ್ಟೇನೆ ಅದು ಪ್ಯಾಷನ್ ಇರೋ ಫಿಲ್ಮ್ ಮೇಕರ್ಸ್ ಬೇಕಷ್ಟೇ ಯಾಕೆ ಅಂತ ಅಂದರೆ ಇದು ತುಂಬ ಸಲ ಏನಾಗೋಗುತ್ತೆ ನಿಮಗೆ ಫಿಲ್ಮ್ ಮೇಕಿಂಗೆಲ್ಲ ಎಲ್ಲ ಒಂದೇ ದಿನದಲ್ಲಿ ಆಗೋಲ್ಲ ಇಲ್ಲ ಒಂದು ವರ್ಷದಲ್ಲೂ ಆಗೋಲ್ಲ ಕೆಲವರು ಐದು ವರ್ಷ ಆಗುತ್ತೆ ಕೆಲವರು ಹತ್ತು ವರ್ಷ ಆಗುತ್ತೆ ನಿಮಗೆ ಪ್ಯಾಷನ್ ಇದ್ರೆ ಏನಾಗುತ್ತೆ ಅಂತ ಅಂದರೆ ನಿಮ್ಮಿಬ್ಬರು ಐಡಿಯಾ ಒಂದೇ ಥರ ಇರ್ತಾ ಹೋಗುತ್ತೆ ನಿಮಗೆ ಈಗ ನಾನು ಏನು ಫಿಲ್ಮ್ ಬಗ್ಗೆ ಯೋಚನೆ ಮಾಡ್ದಲ್ಲೇ ಇದ್ದರೂ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಹೇಳ್ತಾನೆ ನನಗೆ ಇಲ್ಲ ಅವ್ನು ಯೋಚನೆ ಮಾಡಲಿ ಅಂದರೆ ನಾನು ಕಾಲ್ ಮಾಡ್ತೀನಿ ಅವನಿಗೆ ಏನು ಮಾಡ್ತಿದ್ಯೋ ಬರ್ದ ಕತೆ ಹೇಳಿದ್ದು ಅದು ಇದು ಅಂತೆಲ್ಲ ಅಂತ ನಿಮಗೆ ಇದು ಯಾರಾದರೂ ಒಬ್ಬರು ಅಂದರೆ ನಾನು ಅವನಿಗೆ ಪುಷ್ ಮಾಡ್ತೀನಿ ಅವ್ನು ನನಗೆ ಪುಷ್ ಮಾಡ್ತಾನೆ ಇಬ್ಬರು ಸೇರಿಕೊಂಡು ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಪ್ಯಾಷನ್ ಇರೋರು ಬೇಕಿರೋದೆ ಇದಕ್ಕೆ ಇನ್ನೇನಕ್ಕೂ ಅಲ್ಲ ಯಾಕೆಂದರೆ ನಮಗೆ ದುಡ್ಡು ಬರ್ತಿಲ್ಲ ಸ್ಟಿಲ್ ನಾನು ಫಿಲ್ಮ್ ಮೇಕಿಂಗ್ ಮಾಡ್ಬೋದಾ ನನಗೆ ಕಷ್ಟ ಇದೆ ಸ್ಟಿಲ್ ನಾನು ಫಿಲ್ಮ್ ಮೇಕಿಂಗ್ ಕಲಿಬೋದಾ ನಾನು ಬೇರೆ ಕೆಲಸ ಮಾಡ್ತಿದ್ದೀನಿ ನನಗೆ ಟೈಮ್ ಆಗ್ತಿಲ್ಲ ಆದರೂ ಏನಾದರೂ ನಾವು ಇಬ್ಬರು ಸೇರಿಬಿಟ್ಟು ಬೇರೆ ಏನಾದರೂ ಒಂದು ಈ ಥರ ಮೂವಿ ಮಾಡ್ಬೋದಾ ಈ ಒಂದು ಟೀಮ್ ಅಂತ ಅಂದ್ಬಿಟ್ಟು ಆಗಿರೋದು ಬರೀ ಫಿಲ್ಮ್ ಮೇಕರ್ಸ್ ಫ್ಯಾಷನ್ ಇರೋದ್ರಿಂದ ಮಾತ್ರನೇ ಇಲ್ಲ ಅಂತಾದ್ರೆ ನಿಮ್ಗೆ ವರ್ಕ್ ಆಗೋಲ್ಲ ಅದು ಸೊ ನಾವು ಅಂದ್ಕೊಂಡಂಗೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಟೀಮ್ ಮಾಡ್ಕೊಳ್ಳೋಕ್ಕೆ ಅಂತ ಸೊ ನೋಡಿ ಮಾ ಇದು ಮಾತಾಡಿ ನೀವು ಆ ಥರ ಕಾನ್ಸೆಪ್ಟ್ ಏನಾದ್ರು ಮಾಡ್ತೀರಾ ಅಂತ ಅಂದರೆ ನಮಗೆ ವಾಟ್ಸಾಪ್ ಮಾಡಿ ಎನಿವೇ ಇದು ನೀವು ಏನು ತುಂಬ ಜನ ಕತೆಗಳೆಲ್ಲ ಕಳಿಸ್ತಿರ್ತೀರಲ್ಲ ನಾವು ಅದಕ್ಕೆ ರಿಪ್ಲೈ ಮಾಡ್ತಿರ್ತೀವಿ ಕೆಲವ್ರಿಗೆ ರಿಪ್ಲೈ ಮಾಡಿರಲಿಲ್ಲ ಅಂದರೂ ಸಾರಿ ಮತ್ತೆ ಮೆಸೇಜ್ ಮಾಡಿ ನಾವು ರಿಪ್ಲೈ ಮಾಡೇ ಮಾಡ್ತೀವಿ ಹೇಳಿದ್ವಲ್ಲ ಅದೇ ಲಾಕ್ಡೌನ್ ಇರೋದ್ರಿಂದ ನಮ್ಮ ರೋಡ್ ಕೂಡ ಲಾಕ್ಡೌನ್ ಆಗೋಗಿದೆ ಸೊ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ಎಷ್ಟೊಂದು ವೀಡಿಯೋಸ್ ನಮಗೂ ಮಾಡೋದಕ್ಕಾಗ್ತಿಲ್ಲ ಸ್ವಲ್ಪ ಸ್ವಲ್ಪ ಲೈಫ್ ಸ್ವಲ್ಪ ಕಷ್ಟ ಆಗ್ತಾ ಏನದು ಹೊರ್ಗಡೆ ಹೋಗೋಕ್ಕಾಗ್ದಲ್ಲೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅದಕ್ಕೇ ಏನು ಎಪಿಸೋಡ್ಸ್ಗಳೆಲ್ಲ ಸ್ವಲ್ಪ ಡಿಲೇ ಆಗಿದ್ದು ಸೊ ಈ ವಾಟ್ಸಪ್ ಗ್ರೂಪು ಇನ್ನೇನು ಶುರು ಮಾಡ್ತೀವಿ ಎಪಿಸೋಡ್ ರಿಲೀಸ್ ಆಗಿದ್ದು ನೆಕ್ಸ್ಟ್ ದಿನವೇ ಆ ಗ್ರೂಪ್ ಶುರು ಮಾಡ್ತೀವಿ ನೋಡಿ ನಿಮಗೆ ಉಪಯೋಗ ಆಗುತ್ತೆ ನಿಮ್ಗೇನಾದರೂ ಇಲ್ಲ ಬೇರೆ ಏನಾದರೂ ಐಡಿಯಾ ಗ್ರೂಪಿಂದ ಏನಾದರೂ ಮಾಡ್ಬೋದು ಅಂತ ಅನ್ಸಿದ್ರೆ ಅದನ್ನು ಗ್ರೂಪಲ್ಲಿ ಮೆಸೇಜ್ ಮಾಡಿ ಬಟ್ ಒಂದಂತೂ ಇದೆ ಏನದು ಅಂದರೆ ಬೇರೆ ಏನು ಫಾರ್ವರ್ಡ್ಸ್ ಹಾಕೋದಕ್ಕೆ ಹೋಗಬೇಡಿ ಗ್ರೂಪ್ಗೆ ಈಗ ಆ ಥರ ನೋಡಿದ್ವಿ ಆ ಗ್ರೂಪಲ್ಲಿ ಹಿಂಗೆ ಕಳಿಸೋರು ಹಿಂಗೆ ಕಳಿಸೋರು ಅದೆಲ್ಲ ಬೇಡ ಈ ಗ್ರೂಪ್ನ ನೀವು ಎಷ್ಟು ಉಪಯೋಗಿಸ್ಕೋತಿರೋ ಅಷ್ಟು ನಿಮಗೆ ಒಳ್ಳೆಯದು ಯಾಕೆಂದರೆ ಇಲ್ಲಿರೋರೆಲ್ಲ ಪ್ಯಾಷನೆಟ್ ಫಿಲ್ಮ್ ಮೇಕರ್ ಸೊ ಬರೀ ಅದ್ರ ಬಗ್ಗೆ ಮಾತ್ರ ಮಾತಾಡಿ ನಿಮಗೆ ಕಾನ್ಸೆಪ್ಟ್ಸ್ಗಳು ಡಿಸ್ಕಸ್ ಮಾಡಿ ಅಕಸ್ಮಾತ್ ಒಳ್ಳೆ ಕಾನ್ಸೆಪ್ಟ್ ಬರುತ್ತೆ ಶೂಟಿಂಗ್ ಮಾಡೋಣ ಅಂತ ಅಂದರೆ ನಾವು ನೆಕ್ಸ್ಟ್ ಎಪಿಸೋಡ್ಸ್ಗಳಲ್ಲೆಲ್ಲ ಶಾರ್ಟ್ ಡಿವಿಷನ್ ಬಗ್ಗೆ ಒಂದು ಮಾಡಬೇಕು ಸ್ಟೋರಿ ಬೋರ್ಡಿಂಗ್ ಬಗ್ಗೆ ಮಾಡಬೇಕು ಮತ್ತು ಸೀನ್ಸ್ನ ಹಿಂಗೆ ಶೂಟ್ ಮಾಡ್ತಾರೆ ಅದನ್ನ ಅದ್ರ ಬಗ್ಗೆಯೂ ಮಾತಾಡ್ತೀವಿ ನಾವು ಸೊ ನಿಮ್ಗೆ ಆ ಎಪಿಸೋಡ್ಸ್ಗಳನ್ನೆಲ್ಲ ನೋಡಿದ್ಮೇಲೆ ಒಬ್ಬೊಬ್ರು ಒಂದೊಂದು ಸೀನ ಶೂಟ್ ಮಾಡೋದು ಸ್ವಲ್ಪ ಈಸಿಯಾಗೇ ಹೋಗುತ್ತೆ ಈಗ ಅಂದ್ಕೊಳ್ಳಿ ಒಂದು ಸೀನು ಎರಡು ನಿಮಿಷ ಶೂಟ್ ಮಾಡಬೇಕು ಅಂದರೆ ಎರಡು ನಿಮಿಷ ಬರಬೇಕು ಒಂದು ಸೀನ್ ಅಂತ ಅಂದರು ಒಬ್ಬರು ನಿಮಗೆ ಒಂದು ಒಂದು ತಿಂಗಳು ತೊಗೊಳ್ಳಿ ಒಂದು ತಿಂಗಳು ತಗೊಂಡು ನೀವು ಒಂದು ಸೀನ್ ಶೂಟ್ ಮಾಡೋಕ್ಕಾಗಲ್ವಾ ಎರಡು ಒಂದು ಸೀನು ಮಾಡ್ಬೋದು ತಾನೆ ಮಾಡಿಬಿಟ್ಟು ಅದನ್ನೇ ಎಡಿಟ್ ಮಾಡಿ ಎಡಿಟ್ ಮಾಡಿಬಿಟ್ಟು ಯಾರಿಗಾದರೂ ಇನ್ನೊಬ್ರಿಗೆ ಶೇರ್ ಮಾಡಿ ಅವ್ರು ಇನ್ನೊಂದು ಸೀನ್ ಮಾಡಿಡ್ತಾರೆ ಅವ್ರು ಅದಕ್ಕೆ ಆ್ಯಡ್ ಮಾಡ್ತಾರೆ ಇದೇ ಥರ ಆ್ಯಡ್ ಮಾಡ್ತಾ ಹೋದಾಗ ನೀವು ಬರೀ ಒಂದು ತಿಂಗಳದ್ದು ಒಂದಲ್ಲ ಅಂದರೆ ನೀವು ಒಂದು ಐದು ಕಾನ್ಸೆಪ್ಟ್ಸ್ ಅಂತ ಇಟ್ಕೊಂಡ್ರು ನಿನ್ನ ಬರೀ ಏನು ನಾನು ಆಯಿತು ನಾನು ಮೂರು ಸೀನ್ ನಾನು ಶೂಟ್ ಮಾಡ್ತೀನಿ ಅಂತ ತೊಗೊಂಡು ಹಂಗೆ ಮಾಡಿದ್ರು ಎಲ್ಲ ನೀಟಾಗಿ ಕ್ಲಬ್ ಆದರೆ ನಿಮ್ದು ನೀವು ಶಾರ್ಟ್ ಮೂವಿನೂ ಮಾಡ್ಬೋದು ಮೂವೀಸ್ ಬೇಡ ಬಿಡಿ ಶಾರ್ಟ್ ಮೂವಿ ಮಾಡಿ ಒಂದು ಹತ್ತು ಸೀನ್ ಅಂತ ಅಂದ್ಬಿಡ್ಬಾರ್ದು ಎಲ್ಲರೂ ಒಂದೊಂದು ಸೀನ್ ಶೂಟ್ ಮಾಡಿದ್ರು ಎಷ್ಟು ಶಾರ್ಟ್ ಫಿಲ್ಮ್ಸ್ ಆಯಿತು ಆವಾಗ ಪ್ರಾಬ್ಲಮೂ ಇಲ್ಲ ಯಾಕೆ ಎಷ್ಟೊಂದು ಜನ ಬರಬೇಕು ಅಂತಿಲ್ಲ ಈಗ ಈಗೊಂದು ಒಂದು ಎಕ್ಸಾಂಪಲ್ ಅಂತ ತೊಗೊಳ್ಳೋಣ ಯಾರೋ ಒಬ್ಬ ಒಬ್ಬನ್ನ ಇದು ಏನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದೀವಿ ಅವನ್ನ ಈ ರೂಮಲ್ಲಿ ನಾನು ಇಟ್ಟಿದ್ದೀನಿ ಸರಿನಾ ಈ ರೂಮಲ್ಲಿ ನಾನು ಇಟ್ಟಿದ್ದೀನಿ ನಾನೇನು ಮಾಡ್ತೀನಿ ಕಾಲ್ ಮಾಡ್ತೀನಿ ಕಾಲ್ ಮಾಡಿಬಿಟ್ಟು ಇದು ಏನು ಇವನಿಗೆ ಫೋನಲ್ಲಿ ಹುಡುಕ್ತೀನಿ ಟಾಪ್ ಫೈವ್ ಕಾಂಟ್ಯಾಕ್ಟ್ಸ್ ಯಾರಿದೆ ಅಷ್ಟು ಕೊಡಪ್ಪ ನನಗೆ ಅಂತ ಅಂದ್ಬಿಟ್ಟು ಅವ್ನಿಗೆ ಹೇಳ್ತೀನಿ ಅವನು ಕೊಡ್ತಾನೆ ನನಗೆ ಐದು ಕಾಂಟ್ಯಾಕ್ಟ್ಸನ್ನು ಕೊಡ್ತೀನಿ ಇದಕ್ಕೆ ಎಷ್ಟು ಜನ ಬೇಕು ಅಂದ್ಕೊಳ್ಳೋಣ ನಾನು ಒಬ್ಬನೇ ಇದ್ದೀನಿ ಆ ಬಾಕ್ಸಲ್ಲಿ ಒಬ್ಬ ಇದ್ದಾನೆ ಅವನನ್ನು ತೋರಿಸೋದು ಇಲ್ಲ ಆಯಿತಾ ಬರೀ ಬಾಕ್ಸಿಂದ ವಾಯ್ಸ್ ಬರ್ತಿರುತ್ತೆ ಅವಾಗ ಏನು ಬೇಕು ಒಂದು ಬಾಕ್ಸ್ ಬೇಕು ಇಲ್ಲ ಯಾರನ್ನ ಒಬ್ಬ ಕಟ್ ಹಾಕಿದ್ದೀನಿ ಅಂತಲೂ ಮಾಡ್ಬೋದು ಚೇರ್ಗೆ ಸೊ ಅವ್ನು ಮಾತಾಡ್ತಾನೆ ನಾನು ಇಲ್ಲಿದ್ದೀನಿ ಇಬ್ಬರು ಬೇಕಿರೋದಷ್ಟೇ ಸೊ ಹಿಂಗೆ ಮುಗೀತು ಇದಾದಮೇಲೆ ಅವ್ನ ನಂಬರ್ ತೊಗೋತೀನಿ ಐದು ಜನದ ನಂಬರ್ ತೊಗೋತೀನಿ ಮೊದಲೇ ಅವನು ಕಾಲ್ ಮಾಡ್ತೀನಿ ಅವಾಗ ಏನು ಮಾಡ್ಬೋದು ನೀವು ಇದನ್ನು ಬೇರೆಯವ್ರ ಶೂಟ್ ಮಾಡ್ಬೋದು ಅವ್ನು ಮೊದಲೇ ಅವನು ಎಲ್ಲೋ ಇರ್ತಾನೆ ಅವ್ನು ಮಾತಾಡ್ಬಿಟ್ಟು ಏ ನೀನು ಯಾರಪ್ಪ ಯಾರು ಇದು ಅಂದ್ಕೊಳ ಅವನ ಹೆಸರು ಏನು ಅವನ ಹೆಸರು ಮಂಜುನಾಥ್ ಅಂತಲೇ ಅಂದ್ಕೊಳ್ಳೋಣ ಮಂಜುನಾಥನ ನಾನು ಕಿಡ್ನ್ಯಾಪ್ ಮಾಡಿದ್ದೀನಿ ನೀವು ನನಗೆ ಹತ್ತು ಲಕ್ಷ ಕೊಟ್ಟರೆ ಅವ್ನು ಬಿಡ್ತೀನಿ ಅಂತ ಏ ಯಾರೋ ಗೊತ್ತಿಲ್ಲಪ್ಪ ಯಾರಪ್ಪ ಮಂಜುನಾಥನೇ ನನಗೆ ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ಟು ಅಂತಾನೆ ಸೊ ಮುಗೀತು ಒಂದು ಸೀನು ಆಮೇಲೆ ಓಕೆ ಮೊದಲೇ ಅವನು ನನ್ನ ಅಂದರೆ ಒಂದು ಫೋನ್ ನಂಬರ್ ಮುಗೀತು ಎರಡನೇ ಫೋನ್ ನಂಬರ್ ತೊಗೋತೀನಿ ಅವನು ಕಾಲ್ ಮಾಡ್ತೀನಿ ಅವ್ನು ನಾಟ್ ರೀಚೇಬಲ್ ಇರ್ತಾನೆ ಮೂರನೇ ಅವನು ಕಾಲ್ ಮಾಡ್ತೀನಿ ಆಮೇಲೆ ಅದು ಏನೋ ಹಿಂಗೆ ಆಗ್ತಾ ಹೋಗುತ್ತೆ ನಾಲ್ಕನೇ ಅವನು ಕಾಲ್ ಮಾಡ್ತೀನಿ ನಾಲ್ಕನೇ ಅವ್ನು ಅನ್ಕೋಳೋಣ ಇವ್ನ ಗರ್ಲ್ ಫ್ರೆಂಡ್ ಏನೋ ಆಗಿರ್ತಾರೆ ಆಯಿತಾ ಮಂಜುನಾಥ್ ಗರ್ಲ್ ಫ್ರೆಂಡ್ ಆಗಿರ್ತಾರೆ ಅವರು ಏನು ಮಾತಾಡ್ತಾರೆ ಈಗ ಐದನೇದು ಅವ್ರ ತಮ್ಮನೋ ಯಾರೋ ಆಗಿರ್ತಾನೆ ಹಿಂಗೆ ಕಾಲ್ ಮಾಡ್ತೀನಿ ಈಗ ಕೊನೆಗೆ ಯಾರು ಇವನೂ ಕಾಪಾಡ್ತಾರೆ ಆಮೇಲೆ ಇದು ಏನು ಈಗ ಅನ್ಕೊಳ್ಳೋಣ ಇವ್ರು ಯಾರು ಕಾಪಾಡಕ್ಕೆ ಬರೋಲ್ಲ ಯಾರು ಕಾಪಾಡೋಕ್ಕೆ ಬರೋಲ್ಲ ಯಾಕಂದ್ರೆ ಇವ್ನ ಸರಿನೇ ಇಲ್ಲ ಇವನಿಗೆ ಏನು ಯಾರು ಇವನನ್ನ ಇಷ್ಟನೇ ಪಡಲ್ಲ ಅಂತ ಅನ್ಕೊಳ್ಳೋಣ ಇವ್ನು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ ಇವನು ಏನೋ ಒಂದು ಬಿಸ್ನೆಸ್ ಏನೋ ಮಾಡ್ತಿರ್ತಾನೆ ಅಂತ ಅನ್ಕೊಳ್ಳೋಣ ಚಿಲ್ಲ ಅಲ್ಲಿಂದ ಹೆಂಗೆ ದುಡ್ಡು ತರಿಸ್ಕೋತಾನೆ ಇಲ್ಲ ಬೇರೆ ಇನ್ನು ಹೆಂಗೋ ಹೆಂಗೋ ಎಸ್ಕೇಪ್ ಮಾಡೋ ಪ್ಲ್ಯಾನು ಏನೋ ಮಾಡ್ಕೋತಾನ ಇಲ್ಲ ಇದು ಏನು ಇವನೇ ಬೇಕು ಅಂತ ಸಿಗಾಕೊಂಡಿರ್ತಾನೆ ಯಾಕೆಂದರೆ ಈ ಥರ ಎಷ್ಟೊಂದು ಜನಕ್ಕೆ ನಡೀತಿರುತ್ತೆ ಎಷ್ಟೊಂದು ಜನ ಕಿಡ್ನ್ಯಾಪ್ ಮಾಡ್ತಿರ್ತಾರೆ ಇವನು ಏನು ಸಿ ಐ ಡಿ ಆಫೀಸರೋ ಏನೋ ಸಿ ಬಿ ಐ ಆಫೀಸರೋ ಏನೋ ಆಗಿರ್ತಾನೆ ಇವನು ಅದಕ್ಕೆ ಬೇಕು ಅಂತ ಇವನೋ ಥರ ಸಿಗಾಕೊಂಡು ಬಟ್ ಇವನಿಗೆ ತೊಂದರೆ ಏನಾಗೋಗುತ್ತೆ ಅಂದರೆ ಇವನು ಫೋನ್ ಅದು ಇದೆಲ್ಲ ಕಿತ್ಕೊಬಿಟ್ಟಿರ್ತಾನೆ ಕಳ್ಳ ಇವನು ಅಂದರೆ ಏನು ಕಿಡ್ನಾಪರ್ ಇದ್ನೆಲ್ಲ ಎಲ್ಲ ಕಿತ್ಕೊಬಿಟ್ಟಿರ್ತಾನೆ ಈಗ ಇವನು ಕಾಲ್ ಮಾಡೋಕ್ಕಾಗ್ತಿಲ್ಲ ಯಾರಿಗೂ ಸೊ ಹೆಂಗಿದ್ರಿಂದ ಹೊರಗಡೆ ಬರ್ತಾನೆ ಹೆಂಗೆ ಇವನು ಅವ್ರಿಗೆಲ್ಲ ತಲುಪಿಸ್ಬೇಕು ಮಾಹಿತಿನ ಅನ್ನೋದೇನಾದರೂ ಕಾನ್ಸೆಪ್ಟ್ ಮಾಡ್ಬೋದು ಈಗ ನೋಡಿ ಇದನ್ನೆಲ್ಲ ಮಾಡೋದಕ್ಕೆ ಆರಾಮಾಗಿ ಮಾಡ್ಬೋದಲ್ಲ ನಾನು ಕಳ್ಳ ಅಂದರೆ ಕಳ್ಳ ಮತ್ತು ಕಿಡ್ನ್ಯಾಪರ್ ಏನಿದ್ದಾರೆ ಅವರು ಒಂದು ಕಡೆ ಇದ್ದಾರೆ ಇನ್ನೊಬ್ಬರು ಒಂದು ಕಡೆ ಇದ್ದಾರೆ ಐದು ಜನ ಫೋನ್ ಕಾಲಲ್ಲಿ ಮಾತಾಡಬೇಕು ಐದು ಅಂದರೆ ಐದು ಸೀನ್ಸ್ನ ಬೇರೆ ಬೇರೆಯವ್ರು ಶೂಟ್ ಮಾಡ್ಬೋದು ಈಗ ಇವನೇನು ಯೋಚನೆ ಮಾಡ್ತಾನೆ ಅವನು ಒಬ್ಬನೇ ಇರೋದ್ರಿಂದ ಸೊ ನೀವು ಅವನ್ನ ಅಂದರೆ ಅವನೇನೋ ಯೋಚನೆ ಮಾಡ್ತಾನೆ ಅವನು ಎಲ್ಲೆಲ್ಲೋ ಹೋಗ್ತಿರ್ತಾನೆ ಈ ಥರ ಅಂದರೆ ಒಂದು ಸಿ ಸಿ ಟಿ ವಿ ಅಲ್ಲಿಲಿ ಫಿಕ್ಸ್ ಮಾಡಿರ್ತಾರೆ ಇವ್ನ ನಡ್ಕೊಂಡು ಹೋಗ್ತಿರೋದು ಅದೇ ಈ ಕಳ್ಳ ಯಾರು ಕಿಡ್ನ್ಯಾಪ್ ಮಾಡಿರ್ತಾನೋ ಅವ್ನು ನಡ್ಕೊಂಡು ಹೋಗ್ತಿರೋದನ್ನೆಲ್ಲ ಇವ್ನು ಯೋಚನೆ ಮಾಡಿ ಈ ಇನ್ಫಾರ್ಮೇಷನ್ನ ಹೆಂಗೆ ಹೊರಗಡೆ ಕಳಿಸೋದು ಇವನೇ ಕಿಡ್ನ್ಯಾಪರ್ ಅಂತ ಹೆಂಗೆ ಹೇಳೋದು ಆ ಥರ ಹಿಂಗೇನಾದರೂ ಒಂದು ಮಾಡ್ಬೋದು ಸೊ ಕಾನ್ಸೆಪ್ಟ್ ನೀವು ಯೋಚನೆ ಮಾಡಿ ಯೋಚನೆ ಮಾಡಿಬಿಟ್ಟು ಹೇಗೆ ಅಂತ ಅಂದ್ಬಿಟ್ಟು ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಆಗತ್ತೆ ಅನ್ನಂಗಿದ್ರೆ ಎಲ್ಲರೂ ಸೇರಿ ಒಂದು ಮೂವಿ ಮಾಡಿವ್ರಂತೆ ಇಲ್ಲ ಅಂತ ಪರವಾಗಿಲ್ಲ ಲೈಕ್ ಒಂದೇನಾದರೂ ಏನದು ಒಂದು ಟೀಮ್ ಅಂತ ಏನಾದರೂ ಶುರು ಆಗಲೇಬೇಕು ಯಾರಾದರೂ ಅಟ್ಲೀಸ್ಟ್ ಪ್ಯಾಷನೇಟ್ ಇರೋ ಪ್ಯಾಷನೇಟ್ ಇರೋರು ಒಟ್ಟಿಗೆ ಸೇರಿಕೊಂಡ್ರೆ ನಮಗೂ ಅದು ಖುಷಿ ಆಗುತ್ತೆ ಸೊ ನೋಡಿ ಗ್ರೂಪಿಂದ ಏನಾದರೂ ಹೆಲ್ಪ್ ಅಂತ ಆ ಗ್ರೂಪಿನ ಡೀಟೇಲ್ಸ್ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸೇ ಕಳಿಸ್ತೀನಿ ಸೊ ಒಳ್ಳೇದಾಗಲಿ ಎಲ್ರಿಗೂ ಅಂದರೆ ಪ್ಯಾಷನೇಟ್ ಒಂದು ಟೀಮ್ ಕಟ್ಕೊಳ್ಳಿ ನಿಮ್ಮ ಫಿಲ್ಮ್ ಮೇಕಿಂಗ್ ಜರ್ನಿಗೆ ಇದೊಂದು ದೊಡ್ಡ ಸ್ಟೆಪ್ ಆಗಲಿ ಅಂದ್ಬಿಟ್ಟು ನಾನು ಅನ್ಕೋತೀನಿ ಸಾರಿ ಎಪಿಸೋಡ್ ಡಿಲೇ ಆಗಿರೋದ್ರಿಂದ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಸ್ಟೋರಿ ಬೋರ್ಡಿಂಗು ಮತ್ತು ಶಾರ್ಟ್ ಹೇಗೆ ಕಂಪೋಸ್ ಮಾಡೋದು ಅದ್ರ ಬಗ್ಗೆ ಮಾತಾಡೋಣ ಥ್ಯಾಂಕ್ ಯು